ದಾವಣಗೆರೆಯಲ್ಲಿ ಕೊರೋನಾ ಮಾಹೆಯಿಂದ 8 ವರ್ಷದಿಂದ ಮರೆಯಾಗಿದ್ದ ಇತಿಹಾಸ ಪ್ರಸಿದ್ಧ ಕ್ಯಾಮನಹಳ್ಳಿ ದನಗಳ ಜಾತ್ರೆಗೆ ಈಗ ಮತ್ತೆ ಕಳೆ ಬಂದಿದೆ. ಪ್ರಸಿದ್ಧ ವರ್ಷ ಜಾತ್ರೆಗೆ 3,000ಕ್ಕೂ ಅಧಿಕ ರಾಸುಗಳು ಆಗಮನವಾಗಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಾ ಇದೆ. ಬಯಲು ಸೀಮೆ ಪ್ರದೇಶವಾದ ಕೊರಟಗೆರೆ ಕ್ಷೇತ್ರದಲ್ಲಿ ಕಳೆದ 6 ವರ್ಷದಿಂದ ಕೊರೋನಾ ರೋಗದ ಭಯದಿಂದ ಸ್ಥಗಿತವಾಗಿದ್ದ ದನಗಳ ಜಾತ್ರೆಯು ಈಗ ಮತ್ತೆ ಪ್ರಾರಂಭವಾಗಿದೆ. ಬರಗಾಲದ ನಡುವೆಯೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಸಂಭ್ರಮದಿಂದ ಕ್ಯಾಮೇನಹಳ್ಳಿ ದನಗಳ ಜಾತ್ರೆಗೆ ಆಗಮಿಸಿ ವಹಿವಾಟು ಪ್ರಾರಂಭ ಮಾಡಿದ್ದಾರೆ. ಕೊರಟಗೆರೆ ತಾಲೂಕು ಆಡಳಿತ, ಸ್ಥಳೀಯ ಗ್ರಾಮ ಪಂಚಾಯಿತಿ, ಪೊಲೀಸ್ ಇಲಾಖೆ, ಪಶು ಇಲಾಖೆ, ಬೆಸ್ಕಾಂ ಇಲಾಖೆಯಿಂದ ಕುಡಿಯುವ ನೀರು, ಬೆಳಕು, ಭದ್ರತೆ ಮತ್ತು ಆರೋಗ್ಯ ತಪಾಸಣೆಗೆ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು, ಮೇವು ಮತ್ತು ಬೆಳಕಿಗೆ ಸಮಸ್ಯೆ ಆಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ತಹಶೀಲ್ದಾರ್ ಮಂಜುನಾಥ್ ಸೂಚನೆ ನೀಡಿದ್ದಾರೆ. ಕೊರಟಗೆರೆ ತಾಲೂಕಿನ ಒಳವರಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮತ್ತು ಆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾನುವಾರುಗಳ ಜಾತ್ರೆ ನಡೀತಾ ಇದೆ. ಇದು ಸಂಕ್ರಾಂತಿ ಹಬ್ಬದ ನಂತರ 5 ರಿಂದ 7 ದಿನಗಳವರೆಗೂ ನಡೆಯಲಿದ್ದು, ಈ ಒಂದು ಜಾತ್ರೆಗೆ ಸಕಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೀವಿ. ನಾನು ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸೌಲಭ್ಯಗಳಿಗಾಗಿ ಅಲ್ಲಿ ಬಂದಂಥ ರೈತರು ಕೇಳಿದಾಗ ರಾತ್ರಿ ಸಮಯದಲ್ಲಿ ಲೈಟಿನ ವ್ಯವಸ್ಥೆ, ಅದು ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆಯನ್ನು ಕೇಳಿದ್ರು. ಕೂಡಲೇ ಇನ್ನೂ ಈಗ ಇರ್ತಕ್ಕಂಥ ಸೌಲಭ್ಯಕ್ಕೆ ಹೆಚ್ಚಿನದಾಗಿ ಟ್ಯಾಂಕರ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಈಗ ಅಷ್ಟೇ ನಾನು ಬೆಸ್ಕಾಂ ಸೆಷನ್ ಆಫೀಸರ್ ಅವರಿಗೆ ಮಾತಾಡಿ ನಿರಂತರವಾಗಿ ವಿದ್ಯುತ್ ಸೌಲಭ್ಯವನ್ನು ತಲುಪಿಸೋದಕ್ಕೆ ಹಾಗೂ ಜಾನುವಾರುಗಳಿಗೆ ಅಗತ್ಯವಿದ್ದಲ್ಲಿ ಮೇವುಗಳನ್ನು ಸರಬರಾಜು ಮಾಡೋದಕ್ಕೂ ಕೂಡ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಕೂಡ ಪಶುಸಂಗೋಪನಾ ಇಲಾಖೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ಕೂಡ ಜಾನುವಾರುಗಳಿಗೆ ಸಮಸ್ಯೆ ಆದಲ್ಲಿ ತಕ್ಷಣ ಚಿಕಿತ್ಸೆಗಳನ್ನು ಒದಗಿಸಿ ನಾವು ತುರ್ತು ಸೌಲಭ್ಯಗಳನ್ನು ನೀಡಬೇಕಂತ ನಿರ್ದೇಶನ ನೀಡಿರ್ತೇನೆ. ಅಂಥ ಸಂದರ್ಭದಲ್ಲಿ ಕೂಡ ನಾನು ಕೂಡ ದಿನಕ್ಕೊಂದು ಸಾರಿ ಭೇಟಿ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇನೆ. ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಕೊರಟಗೆರೆ ಸಮೀಪದ ಕ್ಯಾಮೇನಹಳ್ಳಿ ಕ್ಷೇತ್ರದಲ್ಲಿ ಸಂಕ್ರಾಂತಿ ಹಬ್ಬದ ದಿನದಿಂದ ದನಗಳ ಜಾತ್ರೆ ಪ್ರಾರಂಭವಾಗಿ 10 ದಿನಗಳ ಕಾಲ ಸಂಭ್ರಮದಿಂದ ವಹಿವಾಟು ನಡೆಯಲಿದೆ. ಬರಗಾಲದ ನಡುವೆಯೂ ಸಹ ಕ್ಯಾಮೇನಹಳ್ಳಿ ದನಗಳ ಜಾತ್ರೆಯಲ್ಲಿ 50,000ರಿಂದ 5 ಲಕ್ಷ ಬೆಲೆ ಬಾಳುವ ರಾಸುಗಳ ಆಗಮನವಾಗಿದೆ. ರಾಸುಗಳ ಆಗಮನದಲ್ಲಿ ಕುಸಿತ ಕಂಡರೂ ವ್ಯಾಪಾರಸ್ಥರು ಹೊರ ರಾಜ್ಯದಿಂದ ಆಗಮಿಸಿರುವ ಪರಿಣಾಮ ಜೋಡೆತ್ತುಗಳ ವಹಿವಾಟು ಹೆಚ್ಚಾಗಿಯೇ ನಡೆಯುತ್ತಿದೆ. ಮೂರ್ತಿ, ಕೊರಟಗೆರೆ, ಅಮೋಕ್ ಟಿವಿ.